ಹಲೋ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಗೆದ್ದ ಬಾಲಕಿಗೆ ಸಿಕ್ಕ ಬಹುಮಾನ ಮೊತ್ತವೆಷ್ಟು ಗೊತ್ತಾ? ಕೇಳಿದ್ರೆ ನಿಮ್ಗೂ ಶಾಕ್ ಆಗತ್ತೆ. ಅದರ ಒಂದು ಡೀಟೇಲ್ ಇಲ್ಲಿದೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ ಯಶಸ್ವಿಯಾಗಿ ಮುಗ್ದಿದೆ. ಕಳೆದ ಎರಡೂವರೆ ತಿಂಗಳಿಂದ ಡ್ಯಾನ್ಸ್ ಪ್ರಿಯರನ್ನ ರಂಜಿಸ್ತಾ ಬಂದಿದ್ದ ಅದ್ಭುತ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರತಿಭಾನ್ವಿತ ಬಾಲಕಿ ಗೆದ್ದಿದ್ದಾರೆ. ಮೊದಲ ಸ್ಥಾನ ಪಡೆದ ಈ ಬಾಲಕಿಗೆ ಆಕರ್ಷಕ ಪ್ರಶಸ್ತಿ ಮತ್ತು ಭರ್ಜರಿ ಮೊತ್ತ ಬಹುಮಾನವಾಗಿ ಸಿಕ್ಕಿದೆ. ಹಾಗಿದ್ರೆ ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಫಿನಾಲೆ ಕಿರೀಟಕ್ಕೆ ಮುತ್ತಿಟ್ಟಿದ್ದು ಯಾರು? ಮೊದಲ ಬಹುಮಾನ ಗೆದ್ದ ಡ್ಯಾನ್ಸ್ ಜೂನಿಯರ್ಗೆ ಸಿಕ್ಕ ಬಹುಮಾನವೆಷ್ಟು ಅದನ್ನ ನೋಡೋಣ, ಬನ್ನಿ. ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಫಿನಾಲೆ ವೇದಿಕೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಸೂಪರ್ ಡ್ಯಾನ್ಸ್ ಮೂಲಕ ಧೂಳೆಪ್ಸಿದ್ರು. ಕೊನೆಯ ಹಂತದಲ್ಲಿ 5 ಜನ ಮಕ್ಕಳು ಫಿನಾಲೆ ವೇದಿಕೆಯಲ್ಲಿದ್ರು. ಒಬ್ರು ಪ್ರಶಸ್ತಿಗೆ ಭಾಜನರಾದ್ರು. ಇನ್ನು ಕಾರ್ಯಕ್ರಮದ ಮೊದಲ ದಿನದಿಂದಲೂ ಓಡಿ ಮಾಡ್ತಾ ಬಂದಿದ್ದ ನೇತ್ರಾವತಿ ಈ ಬಾರಿಯ ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ ಕಿರೀಟಕ್ಕೆ ಮುತ್ತಿಟ್ಟಿದ್ದಾರೆ. ಇನ್ನು ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಗೆದ್ದ ನೇತ್ರಾವತಿಗೆ ಸ್ಟಾರ್ ಸುವರ್ಣ ವಾಹಿನಿ ಕಡೆಯಿಂದ 10 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಬಹುಮಾನವಾಗಿ ಸಿಕ್ಕಿದೆ. ಇನ್ನು ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಫಿನಾಲೆಯಲ್ಲಿ ನೇತ್ರಾವತಿ ಮೊದಲನೇ ಬಹುಮಾನ ಪಡ್ಕೊಂಡಿದ್ರೆ ಹೃತಿಕ್ ಎರಡನೇ ಸ್ಥಾನ ತೃಪ್ತಿ ಪಡ್ಕೊಂಡ್ರು. ಇನ್ನು ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಕಾರ್ಯಕ್ರಮ ಮೊದಲ ಎಪಿಸೋಡ್ಗೆ ಚಾಲನೆ ಕೊಟ್ಟಿದ್ದ ಪುನೀತ್ ರಾಜ್ಕುಮಾರ್ ಗ್ರ್ಯಾಂಡ್ ಫಿನಾಲೆಯಲ್ಲೂ ಅತಿಯಾಗಿ ಆಗಮಿಸಿದ್ರು. ಈ ವೇಳೆ ನಟಿ ರಶ್ಮಿಕಾ ಮಂದನಾ ಕೂಡ ಭಾಗಿಯಾಗಿದ್ರು. ಒಟ್ನಲ್ಲಿ ಇಂಥ ಒಂದು ಅದ್ದೂರಿಯಾದ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು ಇದೀಗ ನೇತ್ರಾವತಿ ಡ್ಯಾನ್ಸ್ ಜೂನಿಯರ್ಸ್ ನ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗೆ 10 ಲಕ್ಷ ರೂಪಾಯಿ ಕೂಡ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಸುದ್ದಿ ಇಷ್ಟು. ನಿರಂತರ ಫಿಲ್ಮಿ ಸುದ್ದಿಗಳಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಆಂಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜ. ಫಿಲ್ಮಿಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.